ಹದಿಮೂರನೇ ಆವೃತ್ತಿಯ ಐ ಪಿ ಎಲ್ ಆರಂಭಕ್ಕೆ ಇನ್ನೇನು ಕೆಲವು ತಿಂಗಳುಗಳಷ್ಟೇ ಬಾಕಿ ಉಳಿದಿದೆ ಇದಕ್ಕೂ ಮೊದಲು ಎಲ್ಲ ಫ್ರಾಂಚೈಸಿ ತಮಗೆ ಬೇಕಾದ ಆಟಗಾರರನ್ನು ಉಳಿಸಿ ಉಳಿದವರನ್ನು ಕೈಬಿಟ್ಟಿದೆ ಡಿಸೆಂಬರ್ ಹತ್ತೊಂಬತ್ತರಂದು ಇದೇ ಮೊದಲ ಬಾರಿಗೆ ಕೋಲ್ಕತ್ತಾದಲ್ಲಿ ಹರಾಜು ಪ್ರಕ್ರಿಯೆ ನಡೆಯಲಿದ್ದು ಸಾಕಷ್ಟು ಕುತೂಹಲ ಕೆರಳಿಸಿದೆ ಅಚ್ಚರಿ ಎಂಬಂತೆ ಈ ಬಾರಿ ಕೆಲವು ಸ್ಟಾರ್ ಆಟಗಾರರನ್ನೇ ಕೆಲವು ಫ್ರಾಂಚೈಸಿ ಹರಾಜಿಗೂ ಮುನ್ನ ಕೈಬಿಟ್ಟಿರುವುದು ಮುಂದಿನ ತಿಂಗಳು ನಡೆಯಲಿರುವ ಹರಾಜಿನಲ್ಲಿ ಕೈಬಿಟ್ಟ ಈ ಸ್ಟಾರ್ ಆಟ ಆಟಗಾರರು ಕೋಟಿ ಕೋಟಿಗೆ ಸೇಲ್ ಆಗಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಆ ಸ್ಟಾರ್ ಆಟಗಾರರು ಯಾರು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಐ ಪಿ ಎಲ್ ನ ಅಭಿಮಾನಿಗಳಾಗಿದ್ದರೆ ಈಗಲೇ ವಿಡಿಯೋ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮೊದಲನೆಯದಾಗಿ ಕ್ರಿಸ್ಲಿನ್ ಆರ್ ತಂಡಕ್ಕೆ ಭರ್ಜರಿ ಆರಂಭ ಒದಗಿಸುತ್ತಿದ್ದ ಕ್ರಿಸ್ಲಿನ್ ಕಳೆದ ಆವೃತ್ತಿಯಲ್ಲಿ ಮಾತ್ರ ಕೊಂಚ ಮಂಕಾಗಿದ್ದರು ಇದೇ ಕಾರಣಕ್ಕೆ ಇವರನ್ನು ಆರ್ ಈ ಬಾರಿ ತಂಡದಿಂದ ಕೈಬಿಟ್ಟಿದೆ ಸದ್ಯ ಟಿ ಟೆನ್ ಲೀಗ್ಸ್ನಲ್ಲಿ ಸ್ಫೋಟಕ ಬ್ಯಾಟಿಂಗ್ ನಡೆಸುತ್ತಿರುವ ಕ್ರಿಸ್ಲಿನ್ ಮೊನ್ನೆಯಷ್ಟೇ ಮೂವತ್ತು ಎಸೆತಗಳಲ್ಲಿ ಒಂಬತ್ತು ಬೌಂಡರಿ ಹಾಗೂ ಏಳು ಸಿಕ್ಸರ್ ಸಿಡಿಸಿ ತೊಂಬತ್ತೊಂದು ರನ್ ಚೆಚ್ಚಿದ್ದಾರೆ ಹೀಗಾಗಿ ಕ್ರಿಸ್ಲಿನ್ ಈ ಬಾರಿ ದೊಡ್ಡ ಮೊತ್ತಕ್ಕೆ ಸೇಲ್ ಆಗಲಿದ್ದಾರೆ ಎರಡನೆಯದಾಗಿ ಎವಿನ್ ಲೆವಿಸ್ ಮುಂಬೈ ಇಂಡಿಯನ್ಸ್ ತಂಡದಲ್ಲಿದ್ದ ಓಪನಿಂಗ್ ಆಟಗಾರ ಎವಿನ್ ಲೇವಿಸ್ ಅನ್ನು ಈ ಬಾರಿ ಕೈಬಿಟ್ಟ ಪರಿಣಾಮ ಇತರೆ ತಂಡಗಳು ಇವರನ್ನು ಖರೀದಿಸಲು ತುದಿಗಾಲಿನಲ್ಲಿ ನಿಂತಿದ್ದಾರೆ ಕೆರಿಬಿಯನ್ನ ಈ ಸ್ಫೋಟಕ ಆಟಗಾರನ ಮೇಲೆ ಪ್ರಮುಖವಾಗಿ ರಾಜಸ್ಥಾನ್ ರಾಯಲ್ಸ್ ಕಣ್ಣಿಟ್ಟಿದೆ ಎಂದು ಹೇಳಲಾಗುತ್ತಿದೆ ಮೂರನೆಯದಾಗಿ ಸ್ಯಾಮ್ ಕುರ್ರನ್ ಹನ್ನೆರಡನೇ ಆವೃತ್ತಿಯ ಐ ಪಿ ಎಲ್ನಲ್ಲಿ ಅಚ್ಚರಿ ಎಂಬಂತೆ ಏಳು ಪಾಯಿಂಟ್ ಎರಡು ಕೋಟಿಗೆ ಸ್ಯಾಮ್ ಕುರ್ರನ್ ಕಿಂಗ್ಸ್ ಇಲೆವೆನ್ ಪಂಜಾಬ್ ಖರೀದಿ ಮಾಡಿತ್ತು ಆದರೆ ಈ ಬಾರಿ ಅರಾಜಿಗೂ ಮುನ್ನವೇ ಕೈಬಿಟ್ಟಿದೆ ಕುರ್ರನ್ ಕಳೆದ ಸೀಸನ್ನಲ್ಲಿ ಆ್ಯಟ್ರಿಕ್ ವಿಕೆಟ್ ಕಿತ್ತು ಮಿಂಚಿದ್ದರು ಈ ಬಾರಿ ಅರಾಜಿನಲ್ಲಿ ಆರ್ ಸಿ ಬಿ ಈ ಸ್ಟಾರ್ ಆಲ್ರೌಂಡರ್ ಆಟಗಾರರನ್ನು ಖರೀದಿ ಮಾಡುವತ್ತ ಚಿತ್ತ ನೆಟ್ಟಿದೆ ನಾಲ್ಕನೆಯದಾಗಿ ಮಾರ್ಕಸ್ ಸ್ಟೈನೀಸ್ ಟಿ ಟ್ವೆಂಟಿ ಕ್ರಿಕೆಟ್ನ ಮ್ಯಾಚ್ ವಿನ್ನಿಂಗ್ ಆಟಗಾರ ಆಸ್ಟ್ರೇಲಿಯಾದ ಮಾರ್ಕಸ್ ಸ್ಟೈನಿಸ್ರನ್ನು ಆರ್ ಸಿ ಬಿ ಕೈಬಿಟ್ಟಿದೆ ಮೂವತ್ತು ವರ್ಷದ ಪ್ರಾಯದ ಸ್ಟೈನಿಸ್ ಈ ಬಾರಿಯ ಹರಾಜಿನಲ್ಲಿ ದೊಡ್ಡ ಮೊತ್ತಕ್ಕೆ ಸೇಲ್ ಆಗಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಐದನೆಯದಾಗಿ ಕ್ರಿಸ್ ಮೋರಿಸ್ ಡೆಲ್ಲಿ ತಂಡದ ಸ್ಟಾರ್ ಆಲ್ರೌಂಡರ್ ಆಟಗಾರ ಕ್ರಿಸ್ ಮೋರಿಸ್ ರನ್ನು ಕೈಬಿಟ್ಟು ಶಾಕ್ ನೀಡಿದೆ ಈ ಬಾರಿ ಬಿಡ್ಡಿಂಗ್ನಲ್ಲಿ ಆರ್ ಸಿ ಬಿ ಕ್ರಿಸ್ ಮೋರಿಸ್ ಖರೀದಿಗೆ ಹೆಚ್ಚಿನ ಒತ್ತು ನೀಡಲಿದೆ ಎಂದು ಹೇಳಲಾಗುತ್ತಿದೆ ಯಾವುದೇ ಕ್ಷಣದಲ್ಲೂ ಸ್ಫೋಟಕ ಬ್ಯಾಟಿಂಗ್ ಮಾಡಬಲ್ಲ ಮೋರಿಸ್ ಕಳೆದ ಐ ಪಿ ಎಲ್ನಲ್ಲಿ ಹದಿಮೂರು ವಿಕೆಟ್ಗಳನ್ನು ಕಬಳಿಸಿ ಮಿಂಚಿದ್ದರು ನಿಮ್ಮ ಪ್ರಕಾರ ಇವರಲ್ಲಿ ಯಾರು ಆರ್ ಸಿ ಬಿ ತಂಡಕ್ಕೆ ಬರಬೇಕು ಎಂದು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ